ಸಲ್ಲಿಸುತ್ತ ಹನ್ನೆರಡನೇ ಶತಮಾನ ಬೆಳೆಗೆ ಶರಣ ಆಗಿರ್ತಕ್ಕಂಥವನ್ ಚೌಡಯ್ಯ ಮುತ್ತೆ ಒಂದು ಮಾತು ಹೇಳ ಮಾಡು. ಏನ್ ಹೇಳ್ತಾರಪ್ಪ, ಬಡತನಕ್ಕ ಉಂಬುವ ಚಿಂತೆ ಉಡುವುದಾದರೆ, ಉಡುವ ಚಿಂತೆ ಉಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣ ಚಿಂತೆ. ಹೌದು, ಹಿಂಗ ಹಲವು ಚಿಂತೆ ಒಳಗಿದ್ದವ್ರನ್ನ ನಾ ಕಂಡೆ. ನಿನ್ನ ಚಿಂತೆ ಒಳಗಿದ್ದವ್ರನ್ನ ಒಬ್ಬರನ್ನ ನಾ ಕಾಣೆ ಅಂತ ಅರ್ಥ ಅಂಬಿಗರ ಚೂಡಲ್ಲ ನೋಡಕ್ಕೆ ಅಂತ ಮಾತಾಡ. ಜಗತ್ತಿನೊಳಗೆ ಏನಾಗ 84 ಲಕ್ಷ ಜೀವರಾಶಿಯಲ್ಲಿ 100 ಅವಸ್ಥೆಗಳ ಪಡ್ಕೊಂಡು ಹುಟ್ಟಿರ್ತಕ್ಕಂತ ಮನುಷ್ಯ ಜನ್ಮ ಒಂದು. ಹಾಗೆ ಮತ್ತು ಎಲ್ಲಾ ಪ್ರಾಣಿ ಪಕ್ಷಿಗಳು 2 ಅವಸ್ಥೆ ಅದಾವ. ಯಾವಂಗ ಹೆಂಗ? ಹೌದು, ಸ್ವಪ್ನ ಸುಸುಕ್ತಿ ಅಂತಕ್ಕಂತ 2 ಅವಸ್ಥೆಗಳು ಪ್ರಾಣಿ ಪಕ್ಷಿಗಳಿಗದಾವ. ಜಾಗ್ರ ಅಂತಕ್ಕಂಥದ್ದು ಒಂದು ಮನುಷ್ಯನ ಎಷ್ಟು ಅದು ಎಷ್ಟು ಅಂದ್ರೆ ಯಾಕೆ ಎಷ್ಟು ಆಗತ್ತೆ ಕೇಳಿದ್ರೆ, ಯಾಕ್ರಪ್ಪ ನಿನ್ನೆ ಏನು ಮಾಡಿದೆ ಅಂತಕ್ಕಂಥದ್ದು ನೆನಪೈತಿ, ಮುಂದೆ ಏನು ಮಾಡ್ಬೇಕಂತಕ್ಕಂಥದ್ದು ಮನುಷ್ಯಗ ಆಶೆ ಐತಿ. ಹೌದೌದಾಯ್ತಾಯ್ತು. ಅದಕ್ಕ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತಕ್ಕಂಥ 3 ಅವಸ್ಥೆಗಳು ಕೊಟ್ಟಾನ ಮಾನವ ಕೊಟ್ಟಾನ್ರಿಪ್ಪ. ಅದಕ್ಕೆ ಹೇಳ್ತಾನ ಒಬ್ಬ ಕವಿ, ಏನತ್ರಪ್ಪ ಅದು 84 ಲಕ್ಷಗಳೊಳಗ ಅತಿ ಆಸೆ ಯಾರಿಗಪ್ಪ ಅಂತ ಕೇಳಿದ್ರೆ ಮಾನವನಿಗೆ ಬಿಟ್ರೆ ಮತ್ತಾರಿಗೆ ಆಸೆ ಇಲ್ಲ, ಮತ್ತೆ ಯಾವ ಜೀವಿಗೆ ಆಸೆ ಇಲ್ಲ. ಎಲ್ಲ ಈ ಮಾನವನಿಗೆ ಬಹಳ ಆಸೆ ಅದ ಕೇಳ್ತಾರ. ಹೌದೌದು, ಹೆಂಗತ್ತ ಕೇಳಿದ್ರು ಯಾರಿತ್ತಿರಪ್ಪ? ನಂದು ನಂದು ನಾಳೆ ಕಡಿಮೆ ಬೀಳ್ತದೆ ತಿಳ್ಕೊಂಡು ಹಗಲು ರಾತ್ರಿ ಕೂಳತಿಲ್ಲಾರೆ ಊಟ ಮಾಡಿ ಉಪವಾಸ ದುಡುಗು 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 ಮನುಷ್ಯ. ಹೌದು, ಸತ್ತು ಕೊನೆ ಬಂದಿನ ಸತ್ತು ಎಲ್ಲಾ ಬಿಟ್ಟು ಹೊಕ್ಕಾನ ಹೊಕ್ಕಾಗ್ರಪ್ಪ. ಪ್ರಾಣಿ ಪಕ್ಷಿಗಳು ಹಂಗಿಲ್ಲ. ಹೌದಂಗ್ರಪ್ಪ, ನಾಳಿಗೆ ಬೇಕತ್ತ ಗಳಿಸಿಟ್ಟಿಲ್ಲ, ಇಂದಿನ ಚಿಂತೆ ಮಾಡಿಲ್ಲ ಮಾಡಿಲ್ಲ. ಆದ್ರೂ ಸತ್ತ ಭೂಮಿ ನೆಲ ಒಂದು ದಿನ ಉಪವಾಸ ಬಿದ್ದಿಲ್ಲ ಮನುಷ್ಯ. ಅದನ್ನು ಬೇಕು ಇದನ್ನು ಬೇಕು ಅದನ್ನು ಬೇಕು ಇದನ್ನು ಬೇಕತ್ತೆ ಹಗಲೇನು ಚಿಂತೆ ಮಾಡಿ ಮನುಷ್ಯ ಒಂದು ದಿನ ಹೊಟ್ಟೆ ತುಂಬ ಒಂದಿಲ್ಲ. ಅವಾಗ ಆ ಚಿಂತೆ ಬರೋಣ ಒಂದು ಟಕಾರ. ಅದಕ್ಕೆ ಪ್ರಾಣಿ ಪಕ್ಷಿಗಳನ್ನ ಜೀವನ ಯಾರು ಮಾಡಿದ್ರೆ ಕೇಳಿದ್ರೆ ಕಲ್ಯಾಣ ಪಟ್ಟ ಅಂದ್ರೆ 63 ಒಂದು ಶರಣರು. ಯಾವ್ರಿತ್ತಿರಪ್ಪ? ಯಾವ್ರಿತ್ತು? ಹೌದು, ಪ್ರತಿನಿತ್ಯ ತಮ್ಮ ಕಾಯಕನ್ನ ಮಾಡಿ ಬಂದಿರತಕ್ಕಂತ ದುಡ್ಡದಲ್ಲಿ ಹೌದು ಧಾನ್ಯಗಳನ್ನ ತಂದಾಕು ಕುಟ್ಟಿ ಬೀಸಿ ಅಂಬಲಿಯನ್ನ ಮಾಡಿ ಎಲ್ಲಾ ಸತ್ತ ಶರಣರಿಗೆ ದಾಸೋಹ ನೀಡಿ ಹೌದು ನಂತರ ಉಳಿದ್ರು ಉಂಡು ಮಲಗೋರು ಮತ್ತೆ ಮುಂಜಾಳದ ದುಡಿಲಕ್ಕೆ ಹೋಗೋರು. ಚಂತನ ಎಷ್ಟು ತಂದಿರ್ತಾರ ಅಷ್ಟು ಧಾನ್ಯಗಳೆಲ್ಲ ದಾಸೋಹ ಮಾಡಿ ಮತ್ತೆ ಮರದಿನ ದುಡಿಲಕ್ಕೆ ಹೋಗೋರು. ಹೌದು, ಈ ಪ್ರಾಣಿ ಪಕ್ಷಿಗಳಂತೆ ಜೀವನ ಮಾಡಿದ್ರು 12ನೇ ಶತಮಾನದಾಗ 63 ಮಂದಿ ಶರಣರು. ಅದಕ್ಕೆ ಪ್ರಚಾರಕ್ಕೆ ಬಂದ್ರು ಕಲಿಯುಗದೊಳಗೆ. ಹೌದೌದು, ನಾವು ನೀವೆಲ್ಲರೂ ಕೂಡ ಮಾಡಿರ್ತಕ್ಕಂತ ಚಿಂತೆ ಬಂಡಿ ಹೈ ಮಾತಲ್ಲ. ಹಾಗಾಗಿರಪ್ಪ, ಬಂಡಿ ಹೈ ಅಂತ ಚಿಂತೆ ಮಾಡಬೇಕು. ಹೌದು, ಯಾವ ರೀತಿ ಅಂತ ಕೇಳಿದ್ರೆ ಯಾವ ರೀತಿ ಅದು ಒಬ್ಬ ಭೂಮಿ ಮೇಲೆ ಒಬ್ಬ ಮನುಷ್ಯ ಅಂದ್ಬಿಟ್ಟಿಗಂತ ಗ್ರಾಮದಲ್ಲಿ ಒಬ್ಬ ಮನುಷ್ಯ ಚಿಂತೆ ಮಾಡ್ತಿದ್ದ. ನಮ್ ತುಚಾರಂತವ ಯಾರು ಚಿಂತೆ ಮಾಡ್ತಿದ್ದ? ಯಾರಪ್ಪ? ಹೊಸಗೊಬ್ಬರನ್ನ ಉಳಿಸಿ ಪುಣ್ಯ ಪಡ್ಕೋಬೇಕಂತಕ್ಕಂತ ಚಿಂತೆ ಮಾಡ್ತಿದ್ದ ಒಂದು ಮನುಷ್ಯ. ಹೌದೌದು, ಆ ಮನೆ ಒಳಗೆ ಅವನ ಹೆಂಡತಿ ಹೆಂಗಿದ್ದಲ್ಲ ಅಂತ ಕೇಳಿ ನೆರಮನೆಯವರಿಗೆ ಒಂದು ಉಪ್ಪಿನ ಹಳ್ಳ ಸೇತಿ ಕೊಡ್ತಿದ್ದಲ್ಲ. ತೋರಿಸ್ತಿರ್ಲಿಲ್ಲ ನೆರಮನೆಯವರಿಗೆ. ಹೌದು, ಒಂದು ಉಪ್ಪಿನ ಹಳ್ಳ ಕೊಡ್ತಿದ್ದಿಲ್ಲ. ಅಷ್ಟೇ ಜಿಪ್ಪನಾಗಿರ್ತಕ್ಕಂತ ಹೆಂಡತಿ ಹಸದವ್ರು ಉಳಿಸ್ಬೇಕಂತಕ್ಕಂತ ಗಂಡನ ಭಾವ. ಹೌದೌದು, ಹಿಂಗ ಒಂದಿನ ಹಂಗ ನಡೆದಿತ್ತು. ಮುಂದೇನಾಯ್ತಿರಪ್ಪ? ಒಂದಾನೊಂದು ದಿವಸ ದೀಪಾವಳಿ ಹಬ್ಬ ಹಬ್ಬದಾದರೆ ಹೋಗಿ ಮಾಡುತ್ತಾಳನ್ನ ಹಾಡ್ತಿ. ಯಾವ ರೀತಿ ಇದ್ರೆ ಒಬ್ಬರಿಗರೆ ಹಸಿದವ್ರ ಮನುಷ್ಯ ಪುಣ್ಯ ಕಟ್ಟಬೇಕು ಭೂಮಿ ಮೇಲೆ ಹುಟ್ಟಿ ಬಂದು ಕತ್ತುಕೊಂಡು ಗಂಡನಾಶೆ ಗಂಡನಾಶೆ. ಹೌದು, ಆ ದೀಪಾವಳಿ ಹಬ್ಬ ದಿವಸ ಹಾಡ್ತಿ ಹೋಗಿ ಮಾಡಕತ್ತಲ್ಲ ಗಂಡ ಓಣಾಗಿ ತಿರುಗಾಡಕತ್ತಾನೆ. ಯಾರು ಹಸದವ್ರು ಬರ್ತಾರೆ ನೋಡಿಸ್ಬೇಕು ತಿಳ್ಕೊಂಡು ಓಣಾಗಿ ತಿರುಗಾಡಕತ್ತಾನ. ಓಣಾಗಿ ತಿರುಗಾಡಕತ್ತಿದ್ದ ಅಂತ ಸಂದರ್ಭದಲ್ಲಿ ಹೆಂಡತಿ ಹೋಗಿ ಮಾಡಿ ಬುಟ್ಟಿ ತಟ್ಟಿ ತುಂಬಿ ಇಟ್ಟು ಹೌದು ಇನ್ನು ಒಗಿಲ ಗೋಲಕ ತಿಳ್ಕೊಂಡು ಹೆಣ್ಮಗಳು ತನ್ನ ಬುದ್ಧಿಯನ್ನ ಪ್ರಯತ್ನದಿಂದ ಹೌದು ಗಂಡನ ಕರೆದು ಹೇಳಿದ್ರು. ಏನತ್ರಪ್ಪ? ತಟ್ಟೆ ತುಂಬ ಹೊಳಗೆ ಮಾಡಿಟ್ಟಿನಿ. ಇಲ್ಲಿ ನಾಯಿ ಬೆಕ್ಕ ಯಾವರ ತಿಂದಿಗಿಂದವ ನೋಡ್ಕೊಚ್ಚ ರೋಪ್ ನೆದರಿಡ್ರಿ, ನಾ ಸ್ವಲ್ಪ ಹಳ್ಳಕ್ಕೆ ಹೋಗಿ ಉಕ್ಕೊಂಡ್ ಬರ್ತೇನೆ ತಿಳ್ಕೊಂಡು ಹೆಂಡತಿ ಗಂಡಿಗೆ ಹೇಳಿದ್ರು. ಹೇಳಿದಾಗ ಹೇಳಿ ಒಗ್ಯಾಣ ಬುಟ್ಟಾಗಿ ಹಾಕೊಂಡು ಮನೆ ಬಿಟ್ಟು 10 ಮಾರು ಹೋಗಿದ್ರು. ಹೌದು, ಹೆಣ್ತಿಗೆ ಮತ್ತೊಂದು ನೆನಪಾಯ್ತು. ಏನ್ರಿಪ್ಪ ಅದು? ಇವ ಮೊದಲೇ ಕೈ ಸೋಲಿರ್ತಕ್ಕಂತ ಗಂಡ. ಹೌದೌದು, ಇವಾಗ ಬಿಟ್ಟು ಹೋದ್ನಾದ್ರೆ ಎಲ್ಲಾ ಹೋಗಿ ಯಾರಿಗಾರು ನೀಡಿ ನಾಯಿ ಪಾಲು ಮಾಡ್ತಾರ ಮನುಷ್ಯರ ಪಾಲು ಮಾಡ್ತಾರ ಗೊತ್ತಿಲ್ಲ. ಗೊತ್ತಿಲ್ಲ, ನೀವು ಹೆಣ್ ತಿಳಿದ್ರೆ ಗಂಡ ಒಂದು ಮಾತ. ಏನ್ರಿಪ್ಪ ಅದು? ನೀವು ಮೊದಲೇ ಎಲ್ಲಾ ಜಾಗದ ಕುಂದ್ರುವಂತ ವ್ಯಕ್ತಿ ಅಲ್ಲ. ನೀವು ಮನೆ ಬಿಟ್ಟು ತಿರುಗಾಡ್ಕೊಟ್ಟು ಮತ್ತೆ ಹೋದ್ರಂದ್ರೆ ಇಲ್ಲಿ ನಾಯಿ ಬೇಕತ್ತಿತ್ತ. ಅದ್ರ ಸಲುವಾಗಿ ನಿನಗೆ ಮನೆಗೆ ನಡ್ಗಮ್ಮಕ ಕಟ್ಟು ಹೋಗ್ತೀನಿ ಅಂತಕ್ಕಂತ ಮಾತ ಹೆಣ್ತಿ ಗಂಡ ಹೇಳಿದ್ರು. ಗಂಡ ಹೇಳಿದಾಗ ಏನಾಯ್ತಿಪ್ಪ? ಮುಂದೆ
ಭಕ್ತಿಯ ಸ್ವಭಾವ ಗಂಡಿಗ ಅರ್ಥ ಆಯ್ತು. ಎರಡಕ್ಕ ತಿಳ್ಕೊಂಡು ಹೋಗಿ ನಡಗಂಬಕ್ಕ ನಿಪ್ಪ ಹೆಂಡತಿ ಒಂದ್ ಹಗ್ಗ ತಂದು ಗಂಡಿಗ ಕಟ್ಟಿ ಹಳ್ಳಕ್ಕೆ ಒಗಿಲಾಕ ಹೋದ್ರು. ಆ ಸಂದರ್ಭದೊಳಗ ಭಗವಂತ ಮನಸ್ಸು ನೋಡುವಂತ ಸ್ಥಳನ ಅಂತ ಸಂದರ್ಭದೊಳಗ ಕಟ್ಟಿ ಆ ಮನುಷ್ಯನ ಗಂಡಿಗ ಕಟ್ಟಿ ಹೆಂಡತಿ ಒಗಿಲಾಕ ಒಗಿಲಾಕ ಹೋದ ಸಂದರ್ಭದೊಳಗ ಮನೆಗೊಬ್ಬ ಕ್ಯಾಣಿ ಇಟ್ಕೊಂಡು ಸಾಧು ಮನೆ ಮುಂದೆ ಬಂದ ನಿತ್ತು ಹಸಿದು ನಿತ್ತಲ್ಲ ತತ್ತ. ಅವಾಗ ನಡಗಂಬಕ್ಕೆ ಕಟ್ಟಿದ್ದ ಮನುಷ್ಯ ನೋಡಿ ಜೀವ ಹೆಂಗೈತೆ ಅಂದ್ರು. ಯಾರು ಐತ್ರಿ ಯಪ್ಪ ಅವ್ರಿಗೆ ಅಡ್ಮಿಸ್ಕೊಳ್ತಾರಪ್ಪ ಹೇಳಿ ಹೆಚ್ಚು ಒಳಗ ಬಂದು ನನ್ನ ಕಟ್ಟಿರ್ತಕ್ಕಂತ ಹಗ್ಗ ಬಿಚ್ಚು ನನ್ನ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ. ನನ್ನ ಬಾಳದಿಂದ ಗುರಿ ಆಗಿದ್ದು ನನಗೆ ದಯವಿಟ್ಟು ನೀವು ವಸ್ತ್ರ ದಾಟಿ ಬಂದ ನನಗೆ ಗಂಟು ಬಿಚ್ಚಿ ನನ್ನ ಕುಲ್ಲ ಮಾಡಿ ನಿನಗೆ ಹೋಗಿ ನೀರ್ತನ ತಿಳ್ಕೊಂಡ. ಆ ಮನುಷ್ಯ ಹೇಳ್ತಾರ ಈ ಜನ್ಮ ಅವ್ರ ಮನೆಯಲ್ಲಿ ಹೋಗಲ್ಲ ಕಂಜಾಳ ಕತ್ತನ ಒಳಗೆ ಹೋಗಿ ಹೊಡೆದು ಬಿಡದಾನಂತೇಳಿ. ಆಗ ಬಹಳ ವಿನಯದಿಂದ ಬಹಳ ಪರಿಪರದಿಂದ ಆ ಜಂಗಮನನ್ನು ಸ್ವಾಗತ ಮಾಡಿಕೊಂಡಾಗ ಅಂಜಕೋತ ಹೋದ ಹಗ್ಗ ಬಿಚ್ಚದ ಆ ಮನುಷ್ಯಗೆ ಎಷ್ಟು ಆನಂದ ಆಯ್ತು. ಯಾರಿತ್ತಿರಪ್ಪ ಬಹಳ ನಿಮ್ದು ಗುರಿ ಎಲ್ಲಿಲ್ಲದ ಹರುಷಿಯಾಗಿ ಏನ್ ಮಾಡ್ದ ಮನುಷ್ಯ ಕೇಳಿದ್ರ ಮನೆಯಾಗಿದ್ದಿರ್ತಕ್ಕಂತ ರೊಟ್ಟಿ ಜೋಳಿಗೆ ತಟ್ಟಿ ತಂದು ಅವರು ಜೋಳಿಗೆ ಪೂರ ಡಬ್ ಹೊಡೆದು ಬಿಟ್ಟ. ಯಪ್ಪ ನಾ ಹೆಂಗಿದ್ದ ಹಣ್ಣ ನಿಂದಿರ್ತೀನಿ ಮತ್ತೆ ನನ್ನ ಕಟ್ಟು ಹೋಗಿನಿ ಅಮ್ಮ ಅಂದಾಗ ಗಂಡ ಹೌದು ಅವಾಗ ಆ ಜಲ್ದಮ್ಮ ಹೋಗಿ ತನ್ನ ಜೋಳಿಗೆ ಹಾಕೊಂಡು ಅವನಿಗೆ ಇದ್ದಕ್ಕಿದ್ದಂಗ ಕಟ್ಟಿ ವಸ್ತ್ರ ಬಿಟ್ಟು ಮನೆ ಬಿಟ್ಟು ಹೋದ. ಹಾಗಾಗ್ರಪ್ಪ ಇನ್ನೇನು ಜೋಳಿಗೆನೇ ತುಂಬಲ್ಲ ಮತ್ತೆ ಹೋಗ್ಬೇಕು ಭಗವಂತ ಇನ್ನೆಲ್ಲ ಸೀದಾ ಮನೆಗೆ ಹೋಗ್ಬೇಕು. ಹ್ಯಾಂಗ ಹೋಗಕ್ಕೆ ತಿಳ್ಕೊಂಡು ಊರು ದಾಟಿ ಅವ ಏನ್ ಮಾಡ್ದ ಊರು ಮುಂದೆ ಒಂದು ಹಳೆ ಹೇಳಕತ್ತದ ಹಳದಾಗ ಬೇಕ ಮಾಡಿ ಊಟ ಮಾಡಿದ್ರೆ ತಿಳ್ಕೊಂಡು ಜೋಳಿಗೆ ತಗೊಂಡು ಆ ಕಡೆ ಹಾಡ ಅವನು. ಹೌದೇ ಆ ಹೆಣ್ಮಗಳಿ ಉಗಿಲಕ್ ಹೋಗ್ಯಾರ ಅಲ್ಲಿ. ಹೌದೌದು ಆ ಹೆಣ್ಮಗಳು ತೆಳಗ ಉಗಿಲಕತ್ತದ್ರು ಇವ ಮ್ಯಾಗ ಹೋಗಿ ತನ್ನ ಜೋಳಿಗೆ ಗಂಟ ತಿಳಿಸಿ ಇನ್ನು ಜಳಕ ಮಾಡಿ ಊಟ ಮಾಡ್ಬೇಕ ತಿಳ್ಕೊಂಡು ಯಾರು ಮಾಡ್ದ ಇದು ಜೋರ್ಗಾ ಹೋಳಿ ಬಾಳ ಆಗ್ಯಾವ. ಇವತ್ ಒಂದೇ ದಿನ ಉಂಡ್ರು ಸರಿಯುದನು ನಾಲ್ಕೈದು ತನ ಆಗ್ಬೇಕಲ್ಲ ಅದಕ್ಕಾಗಿ ಇವಕ್ಕನ್ನಿಟ್ಟು ಒಣಗಿಸಿ ಜೋರಿಗೆ ಹಾಕಬೇಕ ತಿಳ್ಕೊಂಡು ಹೊಸದನೇ ಒಂದೊಂದು ಹೋಳಿಗೆ ಹಾರಾಕ್ಲಕತ್ತ. ಅವ ಅವ್ನ ಹೆಂಡತಿ ಮುಂದೆ ಹಾರಾಕ್ಲಕತ್ತ ಹೆಂಡತಿ ತಳ ಹೋಗ್ಲಕತ್ತಿಲ್ಲ ಅವ್ನ ಹೆಂಡತಿ ಸ್ವಾಮಿ ಜೋಳಿಗೆ ಹೊಳಗಿ ತಗದ್ ಹೆಂಗಿಂಗ್ ಒಣಕಲಕತ್ತ ಹೆಣಮಗಳು ಒಂದ್ ಸಲ ಜಿಟ್ಟಿಸಿ ನೋಡಕತ್ತ ಯಾರು ಒಬ್ರು ಅರ್ಧಾಗಿರ್ದ ಒಬ್ರು ನೀಡಿಲ್ಲ ಎಲ್ಲ ಪೂರ ಹುಡುಗಿನ ಅದಾವ ಕಾತನ ಆಗಿರೋ ಹೆಣಮಗಳು ಸಂಸಾರ ಬರ್ಲಕತ್ತು. ಆಗಿಂದಾಗ ಅವಸರ ಅವಸರ ಒಕ್ಕೊಂಡು ಹಿಂಡ್ಕೊಂಡು ಓಡಿ ಬಂದು ಮನೆ ಮುಂದೆ ಕಟ್ಟಿ ಮೇಲೆ ಭಗವಾನಿ ಇಕ್ಕರಿಸಿ ಒಳಗೊಂಡು ನೋಡ್ತಾವ ಬುಟ್ಟಿ ಕಾಲು ಬುಟ್ಟಿನ ಕಾಲು ಹೇಳಿರುತ್ತ ಹೆಣ್ಮಗಳು ಇಪ್ಪತ್ತು ನೆತ್ತಿಗಿಟ್ಟು ಮೂಲೆ ಒಣಕಿತ್ತು ಹಂಗ ಬಂದಕ್ಕೆ ಇಳಿಸಿಬಿಟ್ಟು ಗಂಡಗ ಇವ್ ಕಟ್ಟಿದವಾಗ ಒಟ್ಟಿ ನಮ್ಗೆ ಉಳಿಸಿದಾಗ ಜಾಗದ ಮೇಲೆ ಔಟ್ ಆಗ ಸ್ವರ್ಗಕ್ಕೆ ಹೋಗಿ ಶಿವನ ಮುಂದೆ ಕೆಲವೊಂದು ದಿವಸ ಆಗ್ಬೇಕು ಹೇಳ್ತೀನಿ ಸತ್ಯ ಸ್ವರ್ಗಕ್ಕೆ ಹೋದ್ರು. ಹೌದೌದು ಆ ಸ್ವರ್ಗದಾಗ ದೇವದೂತರ ನೀಡ್ತಿದಿರುತ್ತ ಒಂದಾ ಜೋಳಿಗೆ ಕೈ ಹಾಕಿ ನೀಡ್ತಿದಿರುತ್ತ ಸಾಲ ಪಂತೆ ಕುಂದರ್ಸಿ ಇಲ್ಲಿ ಹೆಂಡತಿನೂ ಹೋಗ್ಯಾರ ಗಂಡನು ಹೋಗ್ಯಾರ ಸ್ವರ್ಗಕ್ಕ ಸ್ವರ್ಗಕ್ಕ ಹೌದು ಅಲ್ಲಿ ದೇವದೂತರು ಎಲ್ಲಾರಿಗೆ ಸಾಲ ಈ ಜೀವಿಗಳಿಗೆ ಒಂದಾ ಜೋಳಿಗೆ ಹಾಕಿ ಕೈ ಹಾಕಿ ನೀಡ್ತಿದಿರುತ್ತೆ ಯಾರು ಏನೇನು ನೀಡಿರ್ತಾರ ಅದನ್ನೇ ಬಿಟ್ಟಿರ್ತಾರ ಅದಲಾಗ. ಹೌದೌದು ಇಲ್ಲಿ ಯಾಕೆ ಮಾತು ಹೇಳ್ಬೇಕಾಗ ಯಾಕ್ರಿಪ್ಪ ಅಲ್ಲಿ ಹೆಣ್ ತಂದಿರುತ್ತ ಏನತ್ತ ಏನ್ರಿ ಎಲ್ಲಾರು ಗಂಗಾಳದಾಗ ಒಬ್ಬರು ಗಂಗಾಳದಾಗ ತಂಗೂರ್ ರೊಟ್ಟಿ ಒಬ್ರು ಗಂಗಾಳದಾಗ ಹಿಂಡಿ ಒಬ್ರು ಗಂಗಾಳದಾಗ ಪುಂಡಿ ಪಲ್ಯ ಒಬ್ರು ಗಂಗಾಳದಾಗ ಒಣ ಚಪಾತಿ ಒಬ್ರು ಗಂಗಾಳದಾಗ ಹೋಳಿಗೆ ಹಿಂಗೆ ಬೀಳಕತ್ತ ನಮ್ಮ ಎಲ್ಲಾನು ನಮ್ಮ ಗಂಗಾಳದಾಗ ಬರೀ ಹೊರಗಿನ ಬೀಳ್ತಾವ ಯಾಕತ್ತ ಗಂಡಿಗೆ ಹೆಂಡತಿ ಹೇಳತ್ತ ಗಂಡ ಹೇಳತ್ತ ಏನತ್ರಿಪ್ಪ ಆ ಮರ್ತ ಲೋಕದಾಗ ನಾ ಮಾಡಿರ್ತಕ್ಕಂತ ಪುಣ್ಯದ ಪಲ್ಯದಿಂದ ಹೋಳಿಗೆ ಬೀಳಕತ್ತ ನಮಗ ತಿಳಿಮತ್ತ ಗಂಡ ಅವಾಗ ಹೆಂಡತಿ ವಿಚಾರ ಮಾಡಿ ಹೇಳತ್ತ ಏನತ್ರಿಪ್ಪ ಅಲ್ಲಿ ಮಾಡ್ಯಾಗ ಒಂದು ಗಿಂಡಾಗ ತುಪ್ಪ ಇಟ್ಟಿದ್ದ ಹೆಚ್ಚು ಕಡೆ ನೆಲೆ ಮೇಲೆ ಉಪ್ಪಿನಕಾಯಿ ಇಟ್ಟಿದ್ದಾವೆಲ್ಲ ನೀಡಬೇಕಿಲ್ಲ ಅಂದ್ಬಿಟ್ಟು ಹೆಂಡ್ ಅವಾಗ ಅವಾಗ ಇಲ್ಲ ಯಾಕೆ ಮಾತು ಹೇಳ್ಬೇಕಾಯ್ತು ಪುಣ್ಯಾತ್ಮರು ಇಲ್ಲಿ ಏನ್ ಮಾಡಿರ್ತಕ್ಕಂತ ಪುಣ್ಯ ನಾಯ ಅಲ್ಲಿ ಉಳಿದಾಗ ಹೌದೌದು ಹೊಟ್ಟು ಅನ್ನ ದಾನಕ್ಕಿಂತ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲ ಇನ್ನಿಲ್ಲ ಜಗದಲ್ಲಿ ಅನ್ನದ ಪ್ರಾಣ ಸರ್ವಜ್ಞ ಯಾರ ಹಸಿದು ಮಂದೋರಿಗೆ ಒಂದು ತುಟ್ಟು ಅನ್ನ ಹಾಕ್ರಿ ಆ ಪುಣ್ಯದ ಪದ ನಿಮ್ಮ ಪದಗಳ ಗಂಟಲೊಳಗೆ ಇರ್ತದಂತಕ್ಕಂತ ಮಾತನ್ನ ಹೇಳುತ್ತ ಇಂದಿನ ದಿನ ಅಡುಗೆ ಇಲ್ಲಿ ಲಕ್ಷ್ಮೀ ದೇವಿ ಅನ್ನ ಕಾರ್ಯಕ್ರಮಗೋಸ್ಕರ ಸತ್ಸಂಗವನ್ನು ಕೂಡಿಸಿರಿ ಕೂಡಿಸ್ಯಾರ ನಾವು ಸುಮಾರಿಂದ ಹತ್ತು ಹನ್ನೆರಡು ದಿನ ಆಯ್ತು ಕಾರ್ಯಕ್ರಮ ಬಂದದ ಹಾಡಿ ಹಾಡಿ ಸೂರು ಬತ್ತು ಉಗುರು ಉಗುರು ರೋಗ ಬತ್ತು ಹಿಂಗ ಹಾರ್ಕೊತ್ ಹಾರ್ಕೊತಿದ್ರೆ ಸೂರು ಸ್ವಚ್ಛ ಇರ್ತೈತಿ ಕಾಲು ನೇರನ್ನ ಹಾಳ ಬಾಯಿ ಸಹಿತ ಮುಚ್ಚಲಕ್ ಬರ್ತೈತಿ ಹಂಗ ಅದಕ್ಕಾಗಿ ಸ್ವಲ್ಪ ಸೂರ್ಯನೊಳಗ ದೋಷ ಕಂಡ್ರೆ ಸಹಿತ ಆ ದೋಷ ಅಂತಕ್ಕಂಥದ್ದು ಬದಿಗಿಟ್ಟು ಒಳ್ಳೆ ಶಬ್ದಗಳನ್ನ ಆರಿಸಿ ನಿಮ್ಮ ತಿಳಿವಳಿ ಇಟ್ಕೋತಿರಂತಕ್ಕಂತ ಮಾತು ಹೇಳಿ ವಿಶ್ವಾಸ ಇಟ್ಕೊಂಡು ಅದಕ್ಕ ನಮ್ಮ ಒಟ್ಟಿಗೆ ಗ್ರಾಮದ ಹಿರಿಯರು ಎರಡು ವಿಷಯಗಳನ್ನ ಇಟ್ಟಾರೆ ಏನಪ್ಪ ಅಂತ ಕೇಳಿದ್ರೆ ಹರಿದಿರ್ತಕ್ಕಂಥ ತಾಯಿ ಸ್ರಷ್ಟು ಮಾಡ್ಕೊಂಡಿರ್ತಕ್ಕಂಥ ಹೆಣತ ಸ್ರಷ್ಟು ಅಂತಕ್ಕಂಥ ಎರಡು ವಿಷಯಗಳನ್ನ ಇಟ್ಟಾರ ಏನೋ ಜ್ಞಾನದ ಜಗಳ ಜ್ಞಾನದ ಜಗಳ ನಡೀಲನು ಅಂತ ಉದ್ದೇಶವಿಲ್ಲ ಅದಕ್ಕೆ
ನಮಗೊಂದು ವಿನಂತಿ ಅದು ಯಾವಾಗ ಅವ್ರು ಹೇಳ್ಯಾರ ಅವೆರಡು ವಿಷಯಗಳೊಳಗ ಒಂದು ಹಿಡ್ಕೊಂಡು ಬೆಳೆಸ್ತಾ ಹೋಗ್ರೆ ಇಲ್ಲಿ ಏನು ನಡಿಬೇಕಾಗಿತ್ತ ಬಹಳ ಮಂದಿ ತಾಯಿ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿಗಳನ್ನ ಬೆಳೆಸಿ ಬೆಳೆಸಿ ಬಂದ ಕಲಾವಂತರ ಇಲ್ಲಿ ಹೋಗಿರ್ಬೇಕಂತಕ್ಕಂತ ನನ್ನ ಭಾವ ಅದ. ಹೌದೌದು ಇಲ್ಲಿ ಹೊಸ ವಿಷಯಗಳನ್ನ ನಡೆದ್ರೆ ಬಹಳ ಚಲೋ ಆಗ್ತಿರ್ತಕ್ಕಂತ ಭಾವ ನಂದೈತಿ. ಇಲ್ಲಿ ಸಮಯ ಬಹಳ ಆಗ್ಯದ. ಹೌದೌದು ಯಾಕಂದ್ರೆ ಇನ್ನ ಕೆಲವೊಂದೊಂದು ವಿಷಯಗಳಿದ್ದು ಯಾರಪ್ಪ ಈಶ್ವರ ಸೃಷ್ಟಿ ಶ್ರೇಷ್ಠ ಮಾನವ ಸೃಷ್ಟಿ ಶ್ರೇಷ್ಠ ಅಥವಾ ದೇವದೇವರಿರ್ತಕ್ಕಂತ ದೇವರ ಸೃಷ್ಟಿ ಅಂತರಂಗದ ದೇವರ ಸೃಷ್ಟಿ ಬಹಿರಂಗದ ದೇವರ ಸೃಷ್ಟಿ ಅನ್ನುವಂತ ಹಿಂಗೆಲ್ಲ ನಡೀತಿದ್ದು. ಮುಂದಿನ ದಿನ ನಮ್ಮ ಅವನ ಬಳಗ ಮತ್ತು ಅಪ್ಪನ ಬಳಗದವರು ಕೊಡ್ತಾರ. ಇಲ್ಲಿ ಹರಿದಿರ್ತಕ್ಕಂತ ತಾಯಿ ಶ್ರೇಷ್ಠ ಏನ ಮಾಡ್ಕೊಂಡ ಹೆಂಡತಿ ಶ್ರೇಷ್ಠ ಅಂತಕ್ಕಂತ ವಿಷಯಗಳು ಇಟ್ಟಾಗೋದ್ರೊಳಗ ಆವಾಗ ಹರಿದಿರ್ತಕ್ಕಂತ ತಾಯಿನೇ ಶ್ರೇಷ್ಠ ಅಂತಕ್ಕಂತ ಭಾವ ವಾದ ನಂಬದ. ಎಲ್ಲಾರು ಹರಿದಿರ್ತಕ್ಕಂತ ತಾಯಿ ಶ್ರೇಷ್ಠ ಅವ್ರು ಮಾಡ್ಕೊಂಡಿರ್ತಕ್ಕಂತ ಶಾಂತ ಹಗ್ಗತ ಹಿಡ್ಕೋಬೇಕಂದ್ರೆ ಹಂಗೇನಿಲ್ಲ. ಹಾ ಮತ್ತಂಗ ಹೆಂಡತಿನೂ ಮುಂದೊಂದಿನ ತಾಯಿ ಆಗೇತಿನಿ. ಹೌದೌದು ಹೆಂಡತಿ ಸೊಸೆ ಅದಕ್ಕೆ ಒಂದಿನ ಅತ್ತ ಆಗೇತಿನಿ. ಇಲ್ಲಿ ಯಾರು ಹಗ್ಗ ತಗೊಂಡು ಬಿಡಕ್ ಹೋಗುದು ಹರ್ಕತ್ತಿಲ್ಲ, ಬಾಯಿ ಜಿಗಿದು ಹರ್ಕತ್ತಿಲ್ಲ. ನೀ ತಾಯಿ ಅಂದಾಗ ಸೊಸ್ತಾರ್ಕಾಗ ಹಗ್ಗ ಕೊಟ್ರವ್ರ ಅಂದ್ರೆ ಏ ಹಂಗೇನಿಲ್ಲ. ಹರಿದಿರ್ತಕ್ಕಂತ ತಾಯಿನೇ ಹೆಂಗ ಸೃಷ್ಟಿ ಹಿಂದಿನ ಜಾತಿ ಹೇಳು. ಹನ್ನೆರಡು ದೇವರಿಗೆ ಹರಕೆ ಹತ್ತು ಹಣಿಯನ್ನ ಸವಿದು ಮಕ್ಕಳನ್ನ ಹರಿದಿರ್ತಕ್ಕಂತ ತಾಯಿ. ಹೌದೌದು ಹಡವು ನಾಳು ಸುಮ ಬಿಡಲಿಲ್ಲ ನಿಮ್ಮನ್ನ. ಮತ್ತೆ ಮಾಡು ಇಪ್ಪತ್ತು ವಯಸ್ಸಾಗುತ್ತಲ್ಲ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ ನಿಮ್ಮನ್ನ ಬೆಟ್ಟಿನಂತ ಯುದ್ಧವನ್ನ ಬೆಟ್ಟದಂಗ ಮಾಡಿ ಬಳಸಿ ಬಿಟ್ಟಾಳ ತಾಯಿ. ಹೌದೌದು ಇಪ್ಪತ್ತೊಂದು ವಯಸ್ಸಾದ ನಂತರ ನೀನ್ ಹೆಂಡತಿ ಬಂದಾಳ. ಇಪ್ಪತ್ತೊಂದಕ್ಕ ಇಪ್ಪತ್ತೊಂದು ಆದ ಬಳಕ ಕರೆಯ ಪಿಚ್ಚ ಇಲ್ಲಿ ಏನು ಆಗಲಪ್ಪ ಅಂತ ಕೇಳಿದ್ರೆ ಹೇಳ್ರಿಪ್ಪ ಅದು ಮೇನ ಇದು ಭವಸಾಗರ ಅಂತ ಹೊಳಿಯದ. ಈ ಹೊಳಿನೇ ದಾಟಿಸಿ ತಾಯಿ ಬಿಟ್ಟಾಗ ಬಿಟ್ಟಾಗ ಮುಂದೆ ಹೆಂಡತಿ ಉಸ್ಕೃತಿ ಆನಿಲ್ಲಲ್ಲಿ. ಇಲ್ಲಿ ಬಾಲ್ಯದಿಂದ ಬಟ್ಟನೋ ಇದ್ದಾನ ಘಟ್ಟನಂಗ ಮಾಡ್ಯಾಳ ತಾಯಿ. ಹೌದ ಮಾಡಾಳ್ರಿಪ್ಪ ಇಪ್ಪತ್ತೊಂದು ವಯಸ್ಸಾದ ಬೆಳಕ್ಕೆ ಬಂದು ಹೆಂಡತಿ ಕೂಡಾಳ. ಇಲ್ಲಿ ತಾಯಿ ಜೋಪಾನ ಮಾಡ್ಲಿಕ್ಕೆ ನೀ ಬದುಕಂಗಿಲ್ಲ, ಹೆಂಡತಿ ಜೋಪಾನ ಮಾಡ್ಲಿಕ್ಕೆ ನೀ ಬದುಕ್ತಿದ್ದು. ಹೌದಾ? ಹೌದು. ಇನ್ನೊಂದು ಮಾತ ಏನ್ರಿಪ್ಪ ಅದು ಈ ನಾವು ನೀವು ತಿರುಗಾಡಿರ್ತಕ್ಕಂತ ಇದು ಭೂಮಿ ತಾಯಿ ಶ್ರೇಷ್ಠ. ನಮಗೆ ಕನ್ನಡ ಕಲಿಸಿದಂತಕ್ಕಂತ ಕನ್ನಡಾಂಬೆ ಶ್ರೇಷ್ಠ, ಭಾರತಾಂಬೆ ಶ್ರೇಷ್ಠ ಶ್ರೇಷ್ಠ ಎಲ್ಲಾನು ಕಲಿಸಾಳ, ನಡೆದಾಳ ಕಲಿಸಾಳ. ಹೌದು ಹೌದಲ್ಲ. ಹೌದೌದು. ಅದಕ್ಕೆ ಭಾರತಾಂಬೆಗೆ ಗಂಡ ಯಾರು ಮತ್ತು ಭೂಮಿಗೆ ಗಂಡ ಯಾರು? ಯಾರು ಅದು ಯಾರು ಇಲ್ಲ. ಹೌದು ನಮ್ಮನ್ನ ಇಷ್ಟೊಂದು ಜೀವನ ಶೈಲಿಯನ್ನ ತನ್ನ ಉಡುಗೊಳಗೆ ಇಟ್ಕೊಂಡು ಬದುಕಿಸಾಳ. ಹೌದು ಈ ಭೂಮಿ ತಾಯಿ ಶ್ರೇಷ್ಠ, ಭಾರತಾಂಬೆ ಶ್ರೇಷ್ಠ. ಮುಂದಿನ ಸಂದಿನೊಳಗ ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಹಾಗಾದ ಹಣಿಯನ್ನ ಸಮೀಕ್ಷಿತಾಯಿ ಮಕ್ಕಳನ್ನ ಹರಡಾಳ. ಮುಂದಿನ ಸಂದಿನೊಳಗೆ ಹೌದು ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಹನ್ನೆರಡು ದೇವರಿಗೆ ಕಾಲು ಬಿದ್ದು ಹೌದೌದು ಯಾರು ಗಂಡನಾಗ್ಯಾರ ಅಂತಕ್ಕಂಥದ್ದು ನಮ್ಮ ನಮ್ಮ ಮುಂದಿನ ಸಂದಿಗೆ ನಮ್ಮ ಒಟ್ಟಿಗೆ ಗ್ರಾಮದ ಕಲಾವಂತರು ಹೇಳ್ತಾರಂತಕ್ಕಂಥ ಮಾತು ಹೇಳಿ ಇಲ್ಲಿಂದ ಇನ್ನೊಂದು ನಮ್ಮದೊಂದು ಆಶೆ ಅದೇನಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ನಿಮ್ಮ ಆಸೆ ಈ ಉತ್ತರ ಕರ್ನಾಟಕದೊಳಗೆ ಬಹಳ ಎತ್ತರ ಮೆಟ್ಟಲಕ್ಕೆ ಹಾಡಿರ್ತಕ್ಕಂತ ಕಲಾವಿದರು ಕೂಡ ಮತ್ತೆ ದಕ್ಷಿಣ ಕರ್ನಾಟಕದೊಳಗೆ ಹೋಗಿ ಹಾಡಿ ಬಂದ್ರೆ ಮೈಸೂರು ರಾಜನ ಅರಮನೆಗೆ ಹಾಡಿರ್ತಕ್ಕಂತ ಮೇಳ. ಯಾರು? ರಾಯಪ್ಪನವರು. ರಾಯಪ್ಪನವರು. ಹೌದೌದು. ಇಲ್ಲಿ ಹಾಡು ಮತ್ತದ ಮೂಲಾಗಿದ್ದಿರ್ತಕ್ಕಂತ ಕಲಾವಂತರು ಇದೇನು ರಾಯಪ್ಪನ ಕೇಳುವಂತ ಪ್ರಶ್ನೆ ಅಲ್ಲ, ಮತ್ತೆ ಮಲ್ಲಪ್ಪ ಕಾಕರ್ ಕೇಳುವಂತದ ಒಂದು ಪ್ರಶ್ನೆ ಅದ. ಅವ್ರ ಜಗಳ ಏನೇನೋ ಕ್ವಾಟ್ಲಿ ಬರ್ರಿಗೆ ಅಂದಾಗ ನಾವೇನು ಒಂದಿಕ್ಕೆ ಬರ್ಲಾಗತ್ತಿತ್ತು. ಯಾಕೆ ನಮ್ ಮುತ್ತ ಇವತ್ತು ಬೇಸರ ಉಟ್ಕೊಂಡು ಕಚ್ಚಿ ಪಚ್ಚ ಹಾಕೋಣ ಹಿಂಗೇನು ಮುತ್ತಂಡ್ ಕಚ್ಚಿ ಎಂದು ಹಾಕ್ಯಾನವ ಇವತ್ತು ನೋಡಿ. ಇಲ್ಲ ಇಲ್ಲ ಮಲ್ಲಪ್ಪನ ಅನ್ನೋದು ಸ್ವಲ್ಪ ಸಮಸ್ಯೆ ಬರ್ತಾನ. ಇಲ್ಲ ಇಲ್ಲಿ ರಾಯಪ್ಪನವರಿಗೆ ಕೇಳುವಂತ ಅವಶ್ಯಕತೆ ಏನಿಲ್ಲ, ಮಲ್ಲಪ್ಪ ಕರಿಗೆ ಕೇಳ್ಬೇಕು. ಹೌದೌದು. ಯಾಕಂದ್ರೆ ಇವತ್ತು ರಾಯಪ್ಪನವರು ಬೆಳಿಬೇಕಾದ್ರೆ ಮಲ್ಲಪ್ಪನವ್ರ ಕಾರಣ ಯಾಕಂದ್ರೆ ಅಂತ ಹಿಡಿಯಾರೆ ಹೇಳ್ತಕ್ಕಂಥದ್ದು ದಾರಿ ಒಳಗ ನಾವು ನಡೀತಾ ಬಂದೀವಿ. ಇಲ್ಲ ನಮಗೊಂದೇನು ಸಂಶಯವನ್ನ ಕೇಳಿದ್ರೆ ಏನ್ರಿಪ್ಪ ಅದು ಕೋರಾನಗುಡಿ ಒಳಗ ಮಾಳಿಂಗರಾಯನ ಗುಡಿ ಮ್ಯಾಲೆ ಹುಲಿ ಚಿತ್ರಗಳಿದಾವ. ನೆಲಾಗಿ ಮಾಳಿಂಗರಾಯ ಹುಲಿ ಹಾಲು ತಂದಿದ್ದು ಗುರ್ತಿಗಾಗಿ ಹುಲಿ ಹಾಲು ಚಿತ್ರಗಳನ್ನ ಮಾಡಿ ನಿಲ್ಲಿಸ್ತಾರೆ ಕೋರಾನಗುಡಿಯಾಗ. ಹೌದೌದು. ಪ್ರತಿಯೊಂದು ಗುಡಿ ಮೇಲೆ ಮಾಳಿಂಗರಾಯನ ಗುಡಿ ಇರಲಿ, ಬೀರದವ್ರ ಗುಡಿ ಇರಲಿ, ಯಾವುದೇ ಗುಡಿ ಇರಲಿ, ಅಲ್ಲಿ ಮಾಳಿಂಗರಾಯನ ಮೂರ್ತಿ ಮಾಡದಲ್ಲಿ ಹುಲಿ ಚಿತ್ರಗಳ ಇರ್ತಾವ. ಇರ್ತಾವ ಇರ್ತಾವ್ರಿಪ್ಪ. ಇಲ್ಲ ಮಾಳಿಂಗರಾಯನ ಹೊರಗಿನ ಗುಡಿ ಮೇಲೆ ಸಿಂಹದ ಚಿತ್ರ ಯಾಕದಾವ ಅನ್ನುವಂಥದ್ದು
ಅದು ಮಲ್ಲಕ್ಕ ಕಟ್ಟಿರುವಂತ ಪ್ರಶ್ನೆ ಯಾಕದಾವ ಅನ್ನೋದು ನಮಗೂ ಗೊತ್ತಾಗಿಲ್ಲ. ಅಲ್ಲ ಕಂಡ ಅಂತಕ್ಕಂಥದ್ದು ಸುಮ್ಮನೆ ಶುದ್ಧಾಟಿಗೆ ರೂಪದೊಳಗ ಒಂದು ಪ್ರಶ್ನೆ ಅದ. ಹೌದು, ಅದಕ್ಕೆ ಬಹಳಷ್ಟು ಮಾತಾಡಲಾರ ಸುಂದರವಾಗಿರ್ತಕ್ಕಂಥ ಚಾಲನ ಹಾಡಿ ನನ್ನ ಒಟ್ಟಿಗೆ ಗ್ರಾಮದ ಕಲಾವಿದರಿಗೆ ಇಚ್ಛಾನ್ ಸುಖದ ಸದಾ ಶಾಂತತನ ಕಾಪಾಡುವ ತಿಳ್ಕೊಂಡು ತಮ್ಮೆಲ್ಲರೂ ಕೇಳ್ಕೊಂಡು ಕೇಳಿ ಪ್ರಾರಂಭ ಮಾಡೋದು. ಹೌದು.